ನಾಮಧೇಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಾ ದೇವಸ್ಥಾನದಲ್ಲಿ ಮಾರ್ಜಾಲನಿಗೆ ಪೂಜೆ ಪುನಸ್ಕಾರ ಭಕ್ತರಿಂದ ನಿತ್ಯ ಹಾಲು ತುಪ್ಪ ಸಮರ್ಪಣೆ ಹಯಾಳೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಆಚರಣೆ ಇದೆ ಈ ಹೊತ್ತಿನ ವಿಶೇಷ ಕ್ಯಾಟ್ ನಾಮಧೇಯಸ್ಯ ಬೆಕ್ಕನ್ನ ಎಲ್ಲರೂ ಅಪಶಕುನದ ಪ್ರಾಣಿ ಅಂತಾರೆ ಹಾಗೆ ನರಿಯನ್ನ ಅದೃಷ್ಟದ ಪ್ರಾಣಿ ಅಂತ ಕರೀತಾರೆ ಆದರೆ ಜನರು ಸಾಕೋದು ಬೆಕ್ಕನ್ನಷ್ಟೇ ಹೀಗಿರುವಾಗ ಯಾದಗಿರಿಯ ಗ್ರಾಮವೊಂದರ ಜನರು ಬೆಕ್ಕಿಗೆ ಪೂಜೆ ಸಲ್ಲಿಸಿ ಭಕ್ತಿ ಮೆರೆಯುತ್ತಿದ್ದಾರೆ ಇಲ್ಲಿ ಬಿಂದಾಸಾಗಿ ಮಲಗಿ ಪಿಳಿ ಪಿಳಿ ಕಣ್ಣು ಬಿಡ್ತಾ ಇರೋ ಈ ಬೆಕ್ಕನ್ನ ನೋಡಿ ಕಳ್ಳ ಬೆಕ್ಕು ಸೊಕ್ಕಿನ ಬೆಕ್ಕು ಸೋಮಾರಿ ಬೆಕ್ಕು ಹೀಗೆ ನೀವು ಏನಾದರೂ ಕರೆಯಬಹುದು ಅದು ಕೂಡ ಇದು ಮಲಗಿರೋದು ಹಾದಿಯಲ್ಲೂ ಅಲ್ಲ ಬೀದಿಯಲ್ಲೂ ಅಲ್ಲ ಅಥವಾ ಮನೆಯಲ್ಲೂ ಅಲ್ಲ ಬದಲಾಗಿ ದೇವಸ್ಥಾನದಲ್ಲಿ ಏನಪ್ಪ ಅಪಶಕುನ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಈ ಬೆಕ್ಕನ್ನ ನೋಡ್ತಾ ಸ್ವಲ್ಪ ಮುಂದೆ ಬಂದ್ರೆ ಇನ್ನೊಂದೆರಡು ಬೆಕ್ಕುಗಳು ಯಾವ ಭಯವೂ ಇಲ್ಲದೆ ಹಾಲು ಕುಡಿತಾ ಇವೆ ಇದೇನಪ್ಪ ಈ ಅವಾಂತರ ಈ ದೇವಸ್ಥಾನ ಏನ್ ಪಾಳ್ ಬಿದ್ದಿದ್ಯಾ ಇಲ್ಲಿಗ್ಯಾಕೆ ಈ ಬೆಕ್ಕುಗಳು ಬಂದು ಸೇರ್ಕೊಂಡಿವೆ ಇಲ್ಲಿ ಇವುಗಳಿಗೆ ಹಾಲ್ ಹೇಗ್ ಬರುತ್ತೆ ಇಂಥ ನಾನಾ ಪ್ರಶ್ನೆಗಳನ್ನ ಮನಸ್ಸಿನಲ್ಲಿ ಹಾಕಿಕೊಳ್ಳುತ್ತಿರುವಾಗ್ಲೇ ಆರತಿ ಹಿಡಿದು ಬರೋ ಭಕ್ತರು ಕಾಣಸಿಗ್ತಾರೆ ಹಾಗೆ ಬಂದವರು ಭಕ್ತಿಯಿಂದ ದೇವರಿಗೆ ಪೂಜೆ ಸಲ್ಲಿಸ್ತಾರೆ ನಿಮಗೆ ಅರ್ಥವಾಗಿರಬಹುದು ಈ ದೇವಸ್ಥಾನದಲ್ಲಿ ದೇವರಂತೆ ಬೆಕ್ಕುಗಳನ್ನು ಪೂಜಿಸಲಾಗುತ್ತೆ ಅಂತ ಇಂಥದ್ದೊಂದು ದೇವಸ್ಥಾನವಿರೋದು ಬೇರೆಲ್ಲೂ ಅಲ್ಲ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹೈಯಾಳ ಗ್ರಾಮದ ಹೈಯಾಳ ಲಿಂಗೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ಹೈಯಾಳೇಶ್ವರನಿಗೆ ಯಾವ ರೀತಿಯ ಗೌರವವನ್ನ ಸಲ್ಲಿಸಲಾಗುತ್ತೋ ಅದೇ ರೀತಿ ಬೆಕ್ಕುಗಳಿಗೂ ಕೂಡ ಭಕ್ತಿ ಹಾಗೂ ಗೌರವವನ್ನ ಸಲ್ಲಿಸಲಾಗುತ್ತೆ ಹೊರಗಡೆ ಹೋಗ್ಬೇಕಾದ್ರೆ ಬೆಕ್ಕುಗಳೇನಾದ್ರೂ ಅಡ್ಡ ಬಂದ್ರೆ ಅಪಶಕುನ ಅಂತ ಅವುಗಳನ್ನ ಮನಸ್ಸಲ್ಲೇ ಬೈಕೊಳ್ತಾರೆ ಕೆಲವರು ಹೋಗೋ ದಾರಿಯನ್ನೇ ಬದಲಿಸಿದ್ರೆ ಮತ್ತೆ ಕೆಲವರು ಒಂದ್ ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದು ಆಮೇಲೆ ಪ್ರಯಾಣವನ್ನ ಮುಂದುವರಿಸ್ತಾರೆ ಆದ್ರೆ ಈ ದೇವಸ್ಥಾನದಲ್ಲಿ ಮಾತ್ರ ಹಾಗಲ್ಲ ಇಲ್ಲಿ ಮಾರ್ಜಾಲನಿಗೆ ದೇವರ ಸ್ಥಾನವನ್ನೇ ನೀಡಲಾಗಿದೆ ಆಗಮಿಸೋ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಇಲ್ಲಿರೋ ಬೆಕ್ಕುಗಳಿಗೂ ಕೂಡ ಪೂಜೆ ಸಲ್ಲಿಸ್ತಾರೆ ತೆಂಗಿನಕಾಯಿ ಒಡೆದು ಆರತಿ ಬೆಳಗಿ ಕಾಪಾಡು ಮಾರ್ಜಾಲ ಅಂತ ಬೇಡಿಕೊಳ್ತಾರೆ ಇನ್ನು ಈ ಬೆಕ್ಕುಗಳು ಕೂಡ ಕುಳಿತ ಜಾಗದಿಂದ ಕದಲದೆ ಪೂಜೆಯನ್ನ ಸ್ವೀಕರಿಸುತ್ತವೆ ಬಳಿಕ ಭಕ್ತರು ಇವುಗಳಿಗೆ ಹಾಲನ್ನ ನೀಡ್ತಾರೆ ನಿತ್ಯ ಪೂಜೆ ನಡೆಯುತ್ತೆ ಹಾಗೆ ಪೂಜೆಗೆ ಆಗಮಿಸಿದ ಗ್ರಾಮದ ಜನರು ಈ ಬೆಕ್ಕುಗಳಿಗೆ ಪೂಜೆ ಸಲ್ಲಿಸ್ತಾರೆ ಹಾಲನ್ನ ನೀಡಿ ತಮ್ಮ ಮನದ ಇಂಗಿತವನ್ನ ನಿವೇದಿಸಿಕೊಳ್ತಾರೆ ಬೇರೆಯವರ ಪಾಲಿಗೆ ಬೆಕ್ಕು ಅಪಶಕುನವಾದ್ರೆ ಇವ್ರಿಗ್ ಮಾತ್ರ ಅಪಶಕುನವಲ್ವಂತೆ ಏನೇ ಬೇಡ್ಕೊಂಡ್ರು ಅದು ನೆರವೇರುತ್ತಂತೆ ದಿವಸ ಗುಡಿಗೆ ಬರ್ತೀವ್ರಿ ಗುಡಿಗೆ ಹಾಲು ತರ್ತೀವಿ ಬೆಕ್ಕಿಗೆ ಹಾಕ್ತಿವಿ ಸುತ್ತರ್ತೀವಿ
ನೈವೇದ್ಯ ತರ್ತೀವಿ, ದೇವ್ರಿಗೆ ನೈವೇದ್ಯ ಆಗಲು ಮಾಡ್ತೀವಿ ರೀ. ದಿವಸ ಪ್ರತಿದಿನ ಮಿಂಜಲೆ ತಂದು ದಿವಸ ಹಾಲು ಹಾಕ್ತೀವಿ, ಸುತ್ತರ್ತೀವಿ ರೀ. ಹಬ್ಬಕ್ಕೊಮ್ಮೆ ನೈವೇದ್ಯ ಮಾಡ್ತೀವಿ ರೀ ದೇವ್ರಿಗೆ. ಹ್ಞೂ, ಬೆಕ್ಕು 50-60 ಮ್ಯಾಗ ಅವ್ರಿ. ಹ್ಞೂ, ಹ್ಞೂ, ಭಾಳ ವಿಶೇಷ ಹೆಚ್ಚಿಗೆ ಆದ್ದೇವ್ರಿ. ಏನೇನಿಲ್ಲ, ಬೇಡಿಕೆ ಅಂದ್ರೆ ಒಳ್ಳೇದೇ ಮಾಡ್ತಾನ್ರಿ. ಇನ್ನು ಅಮಾವಾಸ್ಯೆಯ ದಿನಗಳಂದು ಇಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಅವತ್ತು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸೋ ವೇಳೆ ಈ ಬೆಕ್ಕುಗಳಿಗೂ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತಂತೆ. ಅಲ್ಲದೆ ಅವತ್ತು ಕೂಡ ವಿಶೇಷವಾಗಿ ಹಾಲು, ತುಪ್ಪ, ಮೊಸರು ಮುಂತಾದವುಗಳನ್ನ ಇಲ್ಲಿರೋ ಬೆಕ್ಕುಗಳಿಗೆ ನೀಡಲಾಗುತ್ತೆ. ಗ್ರಾಮದ ಜನರು ಈ ಹಯಾಳೇಶ್ವರನನ್ನ ಹೇಗೆ ಪೂಜಿಸ್ತಾರೋ ಹಾಗೆ ಈ ಬೆಕ್ಕನ್ನು ಕೂಡ ಪೂಜಿಸ್ತಾರೆ, ಜೊತೆಗೆ ಹರಕೆಯನ್ನು ಹೊರತಾರೆ. ಈ ಮೂಲಕ ಎಲ್ಲೆಡೆ ಬೆಕ್ಕು ಹಾದು ಹೋದ್ರೆ ಸಾಕು, ಮಾರುದ್ದ ಹೋಗುವ ಜನರ ನಡುವೆ ವಿಭಿನ್ನವಾಗಿ ಕಾಣ್ತಾರೆ. ಗ್ರಾಮದಲ್ಲಿರೋ ಈ ಹಯ್ಯಾಳೇಶ್ವರ ಲಿಂಗೇಶ್ವರ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇಲ್ಲಿ ನೆಲೆಸಿದ್ದಾನೆ ಎನ್ನಲಾದ ಹಯ್ಯಾಳ ಲಿಂಗೇಶ್ವರನಿಗೆ ಎಂದಿನಿಂದ ಪೂಜೆ ಪುನಸ್ಕಾರಗಳು ಆರಂಭವಾದವೋ ಅವತ್ತಿನಿಂದಲೂ ಇಲ್ಲಿ ಬೆಕ್ಕುಗಳಿಗೆ ಹೀಗೆ ಪೂಜೆಯನ್ನ ನೆರವೇರಿಸಿ ಹಾಲು ತುಪ್ಪವನ್ನ ನೀಡಲಾಗುತ್ತೆ. ಸುಮಾರು 4,000 ಜನಸಂಖ್ಯೆ ಇದ್ದು ಬಹುತೇಕರು ಕೃಷಿಕರೇ ಆಗಿದ್ದಾರೆ. ಇವರು ಮನೆಗಳಲ್ಲಿ ಜಾನುವಾರುಗಳನ್ನ ಸಾಕಿಕೊಂಡಿದ್ದು ಹಾಲು ಹಾಗೂ ತುಪ್ಪವನ್ನ ತಂದು ಇಲ್ಲಿರೋ ಬೆಕ್ಕುಗಳಿಗೆ ನೀಡ್ತಾರೆ. ದೇವಸ್ಥಾನಕ್ಕೆ ಕೇವಲ ಇಲ್ಲಿನ ಜನರು ಮಾತ್ರವಲ್ಲ, ಸುತ್ತಮುತ್ತಲ ಗ್ರಾಮದ ಜನರು ಕೂಡ ಆಗಮಿಸ್ತಾರೆ. ಅಲ್ಲದೆ ಆಂಧ್ರ ಪ್ರದೇಶದಿಂದಲೂ ಭಕ್ತರು ಆಗಮಿಸಿ ಬೆಕ್ಕಿಗೆ ಪೂಜೆ ಸಲ್ಲಿಸುತ್ತಾರೆ. ಹಾಗೆ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಹೋದ ಬಹುತೇಕರಿಗೆ ಒಳ್ಳೆಯದಾಗಿದೆಯಂತೆ. ಹೀಗಾಗಿ ಇಲ್ಲಿಗೆ ಆಗಮಿಸೋ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಮತ್ತೊಂದು ವಿಶೇಷತೆ ಅಂದ್ರೆ ಗ್ರಾಮದಲ್ಲಿ ಜಾನುವಾರುಗಳು ಕರುಗಳಿಗೆ ಜನ್ಮ ನೀಡಿದಾಗ ಬರೋ ಗಿಣ್ಣಿನ ಹಾಲನ್ನ ಈ ಬೆಕ್ಕುಗಳಿಗೆ ಅರ್ಪಿಸಲಾಗುತ್ತೆ. ಈ ಮೂಲಕ ತಮ್ಮ ಜಾನುವಾರುಗಳು ಯಾವುದೇ ಕಾಯಿಲೆಗಳು ಬರದೆ ಆರೋಗ್ಯದಿಂದ ಇರುತ್ತವೆ ಅನ್ನೋದು ಊರಿನ ಜನರ ನಂಬಿಕೆ. ಈ ದೇವಾಲಯದಲ್ಲಿ ವರ್ಷಕ್ಕೆ 2 ಬಾರಿ ಜಾತ್ರೆ ನಡೆಯುತ್ತೆ, ಹಾಗೆ ಮದುವೆಗಳು ಕೂಡ ನಡೆಯುತ್ತವೆ. ಇಂಥ ಸಮಯದಲ್ಲೂ ಬೆಕ್ಕುಗಳು ಎಲ್ಲೆಂದರಲ್ಲಿ ಓಡಾಡಿಕೊಂಡಿರುತ್ತವೆ. ಆದರೂ ಕೂಡ ಜನರು ಇದನ್ನ ಅಪಶಕುನ ಅಂತ ಅನ್ಕೊಳ್ಳೋದೇ ಇಲ್ಲ, ಇದನ್ನ ಶುಭ ಅಂದುಕೊಂಡೇ ಮುಂದಿನ ಕಾರ್ಯವನ್ನ ನೆರವೇರಿಸ್ತಾರೆ. ಈ ಹಯ್ಯಾಳ ಲಿಂಗೇಶ್ವರ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದ್ರೆ ಗಂಟೆ ಕಟ್ಟೋದು. ಹೌದು, ಇಲ್ಲಿಗೆ ಸಂತಾನ ಭಾಗ್ಯವಿಲ್ಲದವರು ಆಗಮಿಸಿ ಹಯ್ಯಾಳ ಲಿಂಗೇಶ್ವರನಲ್ಲಿ ಬೇಡಿಕೊಂಡ್ರೆ ಮಕ್ಕಳಾಗುತ್ತವೆ ಅನ್ನೋ ನಂಬಿಕೆ ಜನರಲ್ಲಿದೆ. ಹೀಗಾಗಿ ಮಕ್ಕಳಾಗದ ದಂಪತಿ ಇಲ್ಲಿಗೆ ಆಗಮಿಸಿ ಹರಕೆ ಹೊರತಾರೆ, ಹಾಗೆ ಸಂತಾನ ಭಾಗ್ಯ ಪಡೆದು ಗಂಟೆ ಕಟ್ಟಿ ನಂತರ ಹರಕೆ ತೀರಿಸ್ತಾರೆ. ಎಲ್ಲರಿಂದಲೂ ಅಪಶಕುನದ ಪ್ರಾಣಿ ಅಂತಾನೆ ಕರೆಸಿಕೊಳ್ಳೋ ಈ ಬೆಕ್ಕುಗಳಿಗೆ
ದೇವರ ಸ್ಥಾನವನ್ನ ನೀಡಲಾಗಿದ್ದು ಹಾಲು ತುಪ್ಪವನ್ನ ನೀಡಿ ಸಲಹಲಾಗ್ತಾ ಇದೆ. ಈ ಮೂಲಕ ಯಾವುದೇ ಪ್ರಾಣಿ ಅಪಶಕುನವಲ್ಲ, ಬದಲಾಗಿ ಸಕಲ ಜೀವಿಗಳಲ್ಲೂ ಭಗವಂತನಿದ್ದಾನೆ ಅನ್ನೋದನ್ನ ಸಾರಿ ಹೇಳ್ತಾ ಇದ್ದಾರೆ. ಯಾವುದು ಕೂಡ ಅಪಶಕುನವಲ್ಲ, ಹಾಗೆ ಯಾವುದು ಶಕುನವೂ ಅಲ್ಲ. ಎಲ್ಲವೂ ನಮ್ಮ ನಮ್ಮ ನಂಬಿಕೆಗಳು ಮಾತ್ರ. ಆದ್ರೆ ಈ ಗ್ರಾಮದ ಜನರು ಮಾತ್ರ ಎಲ್ಲರೂ ಬೆಕ್ಕನ್ನ ಅಪಶಕುನದ ಪ್ರಾಣಿ ಅಂತ ಹೇಳುವಾಗ ಇವರು ಮಾತ್ರ ಶಕುನದ ಪ್ರಾಣಿ ಅಂತ ನಂಬಿಕೊಂಡಿದ್ದಾರೆ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.